ಬೈಕ್ ಡಾಕ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ದಯವಿಟ್ಟು ಯಾರು ನನ್ನ ಚಾನೆಲ್ ನೋಡ್ತಾ ಇದ್ದೀರೋ ಅವರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಾನು ಇವತ್ತು ಪಲ್ಸರ್ 150 ಟೈಮಿಂಗ್ ಚೈನ್ ಹಾಕೋದು ಯಾವ ಥರ ಮತ್ತು ಕ್ಲಚ್ ಬೆಲ್ ಹಾಕೋದು ಯಾವ ಥರ ಮತ್ತು ಟೈಮಿಂಗ್ನ ಟೈಮಿಂಗ್ ಚೈನ್ದು ಟೈಮಿಂಗ್ ನೀಡೋದು ಯಾವ ಥರ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಬನ್ನಿ ನೋಡಿ ಕ್ಲಚ್ ಕಾಗ್ನ ಕೂರಿಸಿದ್ದೀನಿ ಮತ್ತು ಕ್ಲಚ್ ಬೆಲ್ಲನ್ನು ಫಿಟ್ಟಿಂಗ್ ಮಾಡ್ಕೋಬೇಕು ನೀವು ಕ್ಲಚ್ ಬೆಲ್ಲು ಎಲ್ಲ ಫಿಟ್ ಮಾಡ್ಕೋಬೇಕು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಚ್ಗೆ ಕ್ಲಚ್ ಲೋಡಿಂಗಿಗೆ ಯಾವ ಥರ ಟೈಮಿಂಗ್ ಇಡಬೇಕು ಅನ್ನೋದನ್ನು ಅದನ್ನು ಒಂದು ವಿಡಿಯೋ ಮಾಡ್ತೀನಿ ದಯವಿಟ್ಟು ಯಾರಾದರೂ ಬೇಕು ಏನಾದರೂ ಮಾಡಿ ಅಂತ ಹೇಳಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ ನಾನು ದಯವಿಟ್ಟು ಈ ವಿಡಿಯೋ ಮಾಡೇ ಮಾಡ್ತೀನಿ ನೀವು ಸಪೋರ್ಟ್ ಕೊಟ್ಟಿದ್ದೇ ಥರ ಈ ಥರ ವಿಡಿಯೋಗಳು ಮಾಡ್ತಾಯಿರ್ತೀನಿ ದಯವಿಟ್ಟು ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಸಪೋರ್ಟ್ ಮಾಡಿ ಕನ್ನಡಿಗರು ಈ ಥರ ವಿಡಿಯೋ ಯಾರೂ ಮಾಡ್ತಾಯಿಲ್ಲ ಆದರೂ ನಾವು ಮಾಡಬೇಕು ಅನಿಸುತ್ತೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ನೋಡಿ ಕ್ಲಚ್ ಬೆಲ್ಲೆಲ್ಲ ಕೂರಿಸಾಯಿತು ಟೈಮಿಂಗ್ನ ಯಾವ ಥರ ನೋಡಿ ಇಲ್ಲೊಂದು ಪಾಯಿಂಟ್ ಕಾಣಿಸ್ತಾ ಇದೆಯಲ್ಲೋ ಒಂದು ಗೆರೆ ಆ ಗೆರೆ ಮತ್ತು ಒಳಗಡೆ ಒಂದು ಗೆರೆ ಕಾಣಿಸ್ತಾ ಇದೆ ನೋಡಿ ಆ ಪಾಯಿಂಟ್ಗೂ ಆ ಪಾಯಿಂಟ್ಗೂ ಕರೆಕ್ಟಾಗಿರ್ಬೇಕು ಮತ್ತು ಟಿ ಮೇಲ್ಗಡೆ ಇರಬೇಕು ಮತ್ತು ಆ ಕಡೆ ಈ ಕಡೆ ಎರಡು ಗೆರೆ ಕಾಣಿಸ್ತಾ ಇದೆ ನೋಡಿ ನೋಡಿ ಅಲ್ಲೊಂದು ಗೆರೆ ಕಾಣಿಸ್ತಾ ಇದೆ ಮತ್ತು ಈ ಕಡೆ ಒಂದು ಗೆರೆ ಕಾಣಿಸ್ತಾ ಇದೆ ನೋಡಿ ಅದು ಈ ಥರ ಅಡ್ಡ ಇರಬೇಕು ಮೇಲ್ಗಡೆ ಮಾತ್ರ ಟಿ ಮಾರ್ಕು ಮೇಲ್ಗಡೆ ಇರಬೇಕು ನೀವು ಆ ಟಿ ಮಾರ್ಕು ಮತ್ತು ಕೆಳಗಡೆ ಕ್ಲಚ್ಗಾಗಿತ್ತಲ್ವ ಆ ಕ್ಲಚ್ಗಾಗತ್ರೂ ನಿಮಗೆ ಪಾಯಿಂಟ್ ಕರೆಕ್ಟಾಗಿರಬೇಕು ಅದು ಕರೆಕ್ಟಾಗಿತ್ತು ಅಂದರೆ ನೀವು ಆವಾಗ ಟೈಮಿಂಗ್ ಚೇಂಜ್ ಹಾಕಬೇಕು ಇಲ್ಲಾಂದ್ರೆ ಸ್ವಲ್ಪ ರಾಂಗ್ ಆಯಿತು ಅಂದರೆ ನಿಮಗೆ ವಾಲ್ ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ ವಾಲ್ ಬೆಂಡ್ ಆಗ್ಬಿಡುತ್ತೆ ನೀವು ಅದು ನೋಡ್ಕೋಬೇಕಾದ್ರೆ ಬಿ ಕೇರ್ಫುಲ್ಲಾಗಿ ನೋಡ್ಕೊಂಡು ಮಾಡಬೇಕು ನೋಡಿ ಆ ಪಾಯಿಂಟು ಮತ್ತು ಈ ಪಾಯಿಂಟ್ ಕರೆಕ್ಟಾಗಿರಬೇಕು ಮತ್ತು ಟಿ ಮಾರ್ಕು ಸ್ಟ್ರೈಟ್ ಇರಬೇಕು ಟಿ ಇದೆಯಲ್ವ ಟಿ ಮೇಲ್ಕೆ ಮೇಲೆ ಇರಬೇಕು ಯಾವತ್ತು ಟಿ ಮೇಲ್ ಟೀನೇ ಟಿ ಮಾರ್ಕ್ನೇ ಹಾಕ್ಬೇಕು ನೋಡಿ ಇನ್ನೊಂದ್ಸಲ ನೋಡ್ಕೊಳ್ಳಿ ಕರೆಕ್ಟಾಗಿ ನೋಡಿ ಇಷ್ಟೇ ಟಿ ಮಾರ್ಕ್ ಕರೆಕ್ಟಾಗಿ ಕೂರಿಸಿದ್ರೆ ಮತ್ತು ಮ್ಯಾಗ್ನೆಟ್ ಸೈಡ್ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಟಿ ಅಲ್ಲೊಂದು ಗೆರೆ ಕಾಣಿಸ್ತಾ ಇದೆಯಲ್ವಾ ಆ ಗೆರೆಗೆ ಆ ಗ್ಲಾಸಲ್ಲಿ ಕಾಣಬೇಕು ಆ ಗ್ಲಾಸಲ್ಲಿ ಕಾಣಬೇಕು ಮತ್ತು ಈ ಕಡೆ ಟಿ ಮಾರ್ಕು ಕರೆಕ್ಟಾಗಿರಬೇಕು ಆ ಕಡೆ ಈ ಕಡೆ ಎರಡು ಗೆರೆ ಕರೆಕ್ಟಾಗಿರಬೇಕು ಮತ್ತು ಕ್ಲಚ್ ಬೆಲ್ ಹತ್ರನೂ